ರಾಜೀನಾಮೆ ಕೊಡ್ತಿರಂತ ಯುವಕರು ಹೇಳ್ತೇನೆ ನೀವು ರಾಜೀನಾಮೆ ಕೊಡೋದ್ರಿಂದ ಈ ಒಂದು ಹಿಂದುತ್ವದ ಸಿದ್ಧಾಂತಕ್ಕೆ ನೀವು ಅಪಮಾನ ಮಾಡಿದಂಗೆ ಅನೇಕ ವರ್ಷಗಳಿಂದ ಸಂಘಟನೆ ಕಟ್ಕೊಂಡು ಬಂದಿರಂತ ನಮ್ಮ ನಾಯಕರಿಗೆ ಅವಮಾನ ಮಾಡಿದಂಗೆ ಅದಕ್ಕೋಸ್ಕರ ಹೇಳ್ತಿರೋದು ರಾಜೀನಾಮೆ ಇದಕ್ಕೆ ಉತ್ತರ ಅಲ್ಲ ರಾಜೀನಾಮೆ ಕೊಟ್ಟಿರೋರು ವಾಪಸ್ ತಗೋಬೇಕು ನೀನು ಅಕಸ್ಮಾತ್ ರಾಜೀನಾಮೆ ಕೊಟ್ಟಿದ್ದನ್ನ ಒಪ್ಪಿಕೊಂಡ್ರೆ ರಾಜ್ಯದ ಅಧ್ಯಕ್ಷರು ಒಪ್ಪಿಕೊಂಡ್ರೆ ಹೊಸಬರು ಬರ್ತಾರೆ ಏನು ಬಿಜೆಪಿಗೆ ಕಾರ್ಯಕರ್ತ ಸಿಗಲ್ಲೇನೋ ನೀ ಎಲ್ಲ ಹೋಗ್ತೀಯಾ ಹಾಗಾದ್ರೆ ಕಾಂಗ್ರೆಸ್ ಹೋಗ್ತೀಯಾ ಯಾರ್ಯಾರು ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಥಾನಮಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೋ ಪ್ರಾಣ ಹೋದ್ರೂ ಕೂಡ ಅವರು ಬಿಜೆಪಿ ಬಿಟ್ಟು ಹೋಗಲ್ಲ ಬಿಜೆಪಿಗೆ ಇರೋರೇ ಅವರು ರಾಜೀನಾಮೆ ಈಗ ಸಿಟ್ಟಿನಿಂದ ಆಕ್ರೋಶದಿಂದ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿರೋ ನಾನು ಬರೆದಿಟ್ಕೊಳ್ಳಿ ಈ ಬಿಜೆಪಿ ಖಂಡಿತ ಯಾವ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಮೋದಿ ಬಿಟ್ಟು ಹೋಗಲ್ಲ ಹಿಂದುತ್ವವನ್ನು ಬಿಟ್ಟು ಹೋಗಲ್ಲ ಇವ ಸದ್ಯಕ್ಕೆ ಅವರಿಗೆ ಆಕ್ರೋಶ ಇದೆ ಆಕ್ರೋಶವನ್ನ ತಿಳಿ ಹೇಳಕ್ಕೆ ಹಿರಿಯರಿದ್ದಾರೆ ನೀವೇ ದೊಡ್ಡರಾಗರೆ ಪಕ್ಷದಲ್ಲಿ ನಿಮ್ಮನ್ನ ಸ್ಥಾನಮಾನಕ್ಕೆ ತಂದವರು ಯಾರು ಈ ಪಕ್ಷವನ್ನ ದೇಶದಲ್ಲಿ ಕಟ್ಟಿರೋ ಹಿರಿಯರು ಯಾರು ಆ ಹಿರಿಯರ ಮಾತನ್ನ ಅವೆಲ್ಲರೂ ಕೇಳಬೇಕು ಆ ಹಿರಿಯರ ಮಾತನ್ನ ಕೇಳಿದ್ದಕ್ಕೋಸ್ಕರ ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಹಿರಿಯರ ಮಾತನ್ನ ಯಾವುದೇ ಕಾರಣಕ್ಕೂ ಮೀರಬೇಡಿ ಹಿರಿಯರು ನಿನ್ನ ರಾಜೀನಾಮೆ ಕೊಟ್ಟು ಹೋಗು ಅಂತ ಹೇಳಿದ್ರೆ ಹೋಗಿ ಕೊಟ್ಟು ಹೋಗಿ ಯಾವ ಹಿರಿಯನು ಹೇಳಲ್ಲ ನೀನು ರಾಜೀನಾಮೆ ಕೊಟ್ಟರೆ ಹೇಳಿತನ ಹಿಂದುತ್ವಕ್ಕೆ ನೀ ಅಪಮಾನ ಮಾಡದಂಗೆ ಸಿದ್ಧಾಂತಕ್ಕೆ ಅಪಮಾನ ಮಾಡದಂಗೆ ಅಂತ ಹೇಳಿ ನಮ್ಮೆಲ್ಲ ಹಿರಿಯರು ನಮಗೆಲ್ಲರೂ ಹೇಳಿದ್ದಾರೆ ಆ ಯುವಕರಿಗೂ ಸ್ವಲ್ಪ ಉತ್ಸಾಹದಲ್ಲಿದ್ದಾರೆ ಆಕ್ರೋಶದಲ್ಲಿದ್ದಾರೆ ಅವರನ್ನೆಲ್ಲ ಸರಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವರು ಪಟ್ಟ ಪಕ್ಷ ಬಿಟ್ಟು ಹೋಗಕ್ಕೆ ಬಿಡಲ್ಲ ಸರಿಗ ಆಕ್ರೋಶ ವ್ಯಕ್ತಪಡಿಸಿದ್ರು ನಿಮ್ಮ ಕಾರ್ಯಕರ್ತರು ಇವತ್ತು ಕೂಡ ಅದೇ ತರ ಆಯ್ತು ಶಿವಮೊಗ್ಗದಲ್ಲೂ ಕೂಡ ಆಕ್ರೋಶ ವ್ಯಕ್ತಪಡಿಸಿ ಅವರು ನಿಮ್ಮ ವಿರುದ್ಧನೇ ಒಂದಿಷ್ಟು ಘೋಷಣೆಗಳು ಕೂಗುವಂತ ಪರಿಸ್ಥಿತಿ ಬಂತು ಬಿಜೆಪಿ ಇದೊಂಥರ ಅವಮಾನ ಅಲ್ವಾ ನಿಮಗೆ ಅದೇ ಮತ್ತೆ ಹೇಳಿದ್ನಲ್ರಿ ನಾವು ಕೊಲೆನೇ ಅನುಭವಿಸ್ಕೊಂಡು ಸಾಯ್ತಾ ಸಾಯೋದಕ್ಕೆ ಅನುಭವಿಸ್ತಿರ್ಬೇಕಾರೆ ಯಾರೋ ಬೈದ ತಕ್ಷಣದ ಅಪಮಾನನ ಅಲ್ಲ ಬೈದ ತಕ್ಷಣ ಅಂತಲ್ಲ ನಿಮ್ಮ ಕಾರ್ಯಕರ್ತರ ಹೂನ್ರಿ ನಮ್ಮ ಕಾರ್ಯಕರ್ತರು ಇನ್ನು ಮೆಚುರಿಟಿ ಕೆಲವರು ಕಮ್ಮಿ ಈ ದೇಶಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಾಯ್ತೀರಿ ಅಂತ ಗೊತ್ತಿದ್ರಲ್ಲ ಯಾಕಪ್ಪ ಸಾಯಕ್ಕೆ ಹೋದ್ರು ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಯಾರೋ ಅಂದ್ರೇನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ರೈಲಲ್ಲಿ ಕೊಂದು ಹಾಕಿದ್ರು ಅವ್ರನ್ನ ನನಗೆ ಈ ಪಕ್ಷ ಬೇಡಪ್ಪ ಆಕ್ರೋಶ ಅಂತ ಹೊರಗಾಕ ಹೊರಗೋದ್ರೇನು ಯಾರಿಗಾರು ಬೈದ್ರೇನು ಯಾರಾದ್ರು ಈ ಹುಡುಗರಿಗೆ ಇನ್ನು ಮೆಚುರಿಟಿ ಕಮ್ಮಿ ಯಾರು ಹಿರಿಯರ ಬಗ್ಗೆ ಮಾತಾಡ್ತಾರೆ ನಾವು ಅದನ್ನ ಸಮಾಧಾನ ಮಾಡ್ತೀವಿ ನಾವು ಹಿರಿಯರಾಗಿ ಅವರು ಬೈದ್ರು ಅಂತ ನಾವು ವಾಪಸ್ ಬೈಯೋದ ಅವರು ರಾಜೀನಾಮೆ ಕೊಟ್ಟರು ಅಂತ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡು ಮನೆ ಕಳಿಸೋದು ಐದೇ ನಿಮಿಷದ ಕೆಲಸ ಅವರಿಗೆ ನಾವು ಸಮಾಧಾನ ಮಾಡ್ತೀವಿ ಇದು ಒಳ್ಳೇದಲ್ಲ ನಿಮಗೆ ತೃಪ್ತಿ ಪಡಿಸ್ತೀವಿ ಬದಲಾವಣೆ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ